ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಈ ವಿಡಿಯೋದಲ್ಲೊಂದು ನಮ್ಮ ಹೇರಿಗೆ ಹೆಲ್ಪ್ ಆಗುವಂಥದ್ದು ಹೇರ್ ಗ್ರೋತಿಗೆ ಹೆಲ್ಪ್ ಆಗುವಂಥ ಆಯಿಲ್ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಫಸ್ಟ್ ಕೋಕೊನಟ್ ಆಯಿಲ್ ನಾವು ಯಾವುದೇ ಹೇರ್ ಆಯಿಲ್ ಮಾಡಬೇಕಾದ್ರೆ ಕೋಕೊನಟ್ ಆಯಿಲ್ನೇ ಯೂಸ್ ಮಾಡಿದರೆ ಒಳ್ಳೆಯದು ಕೋಕೊನಟ್ ಆಯಿಲೇ ಯೂಸ್ ಮಾಡೋದು ಗಟ್ಟಿಯಾಗಿದೆ ನೋಡಿ ಚಳಿ ಅಲ್ವಾ ಜಾಸ್ತಿ ಅದು ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಚಳಿ ಇದೆ ಸೊ ತೆಂಗಿನೆಣ್ಣೆನ ಹೀಗೆ ಬಾಣನೆಲೆಗೆ ಹಾಕ್ಕೋಬೇಕು ಈ ಥರ ತೆಂಗಿನ ಎಣ್ಣೆನ ಹಾಕ್ಕೋಬೇಕು ಅದು ನೀರಾಗಿ ಸ್ವಲ್ಪ ಬಿಸಿ ಆಗಕ್ಕೆ ಬಿಡಬೇಕು ತೆಂಗಿನ ಎಣ್ಣೆನೆ ಯಾಕಂದರೆ ಹಳೆ ಕಾಲದಲ್ಲೆಲ್ಲ ಚಳಿಗೆ ಈಗ ವ್ಯಾಸ್ಲಿನ್ ಅದು ಇದು ಯೂಸ್ ಮಾಡ್ತೀವಿ ಬಟ್ ಚಳಿಗೆ ಚರ್ಮ ಸುಕ್ಕು ಕಟ್ಟೋದಕ್ಕೆ ಎಲ್ಲದಕ್ಕೂ ಮೊದಲಿನವರೆಲ್ಲನೂ ತೆಂಗಿನ ಎಣ್ಣೆನೇ ಉಪಯೋಗ ಮಾಡ್ತಾರೆ ಇದು ತುಂಬ ಒಳ್ಳೆಯದದು ಈಗ ನಾನು ನನ್ನ ಹತ್ರ ಒಣಗಿಸಿಟ್ಕೊಂಡಿರೋಂತಹ ಮೆಹಂದಿ ಎಲೆಗಳಿದೆ ನಾನು ಇಟ್ಕೊಂಡಿದ್ದೀನಿ ಹಸಿ ಆದರೆ ನಾವು ಅದನ್ನು ಪೇಸ್ಟ್ ಮಾಡಿ ತಲೆಗೆ ಕಲರಿಂಗ್ ಮಾಡ್ತೀವಿ ಈಗ ಒಣಗಿಸಿಟ್ಕೊಂಡಿರೋ ಹೆನ್ನ ಎಲೆ ಅಂದರೆ ಹಾಕೋಬೇಕು ಹಾಕ್ಕೋಬೇಕು ಎಲೆ ನಮ್ಮ ಕೂದಲು ಬೆಳೆಯುವುದಕ್ಕದಲ್ಲದೆ ಡಯಂಡ್ ರಫಿಗೆ ಪ್ರತಿಯೊಂದಕ್ಕೂ ತುಂಬ ಪರಿಣಾಮಕಾರಿಯಾಗಿದೆ ಒಂದು ಸ್ವಲ್ಪ ಹಾಕೋಬೇಕು ಎಷ್ಟು ಬೇಕೋ ಅಷ್ಟು ಜಾಸ್ತಿ ಅಲ್ಲ ಒಂದು ಸ್ವಲ್ಪ ಒಂದು ಸ್ವಲ್ಪನೇ ಎಣ್ಣೆ ಮಾಡ್ಕೋತಾ ಇದ್ದೀನಿ ಒಂದು ಅರ್ಧ ಬಾಟಲ್ ಅಷ್ಟೇ ಇದನ್ನು ಪೇಸ್ಟ್ ಮಾಡಿನೂ ಹಚ್ತಾರೆ ಕಲರಿಂಗ್ ಮಾಡೋದಕ್ಕೆ ಹಾಗೇ ಇದರಲ್ಲಿ ಡ್ಯಾಂಡ್ರಫ್ ನಮಗೆ ತುಂಬ ಡ್ಯಾಂಡ್ರಫ್ ಇದ್ದರೆ ಹೆಣ್ಣು ಎಲೆಯದ್ದು ಪೇಸ್ಟ್ ಮಾಡಿ ಹಚ್ಚಿದರೆ ಅಥವಾ ಈ ಥರ ಆಯಿಲ್ ಮಾಡಿ ಹಾಕ್ಕೊಂಡ್ರೆ ತುಂಬ ಇದಾಗುತ್ತೆ ಹಾಗೆ ಕೂದಲಿಗೆ ಹೊಳಪು ಬರುತ್ತೆ ಕೂದಲಿನ ಆರೋಗ್ಯ ಹೆಚ್ಚಾಗುತ್ತೆ ಅಂದರೆ ಚೆನ್ನಾಗಿರುತ್ತೆ ಸ್ವಲ್ಪ ಕೂದಲು ಬೇಗ ಬಿಳಿಯಾಗತ್ತಲ್ವ ಇವಾಗೆಲ್ಲ ಅದಕ್ಕೆ ನಾವು ಇವ ಹೆಣ್ಣ ಎಲೆಯದು ಎಣ್ಣೆ ಅಥವಾ ಹೇರ್ ಪ್ಯಾಕ್ ಮಾಡಿಕೊಂಡು ಬಾಳೆಹಣ್ಣು ಜೊತೆಗೆಲ್ಲ ಹೇರ್ ಪ್ಯಾಕ್ ಮಾಡ್ತಾರೆ ನೋಡಿ ಹೆಣ್ಣ ಎಲೆಯದ್ದು ಹಾಗೆ ತುಂಬ ಅಂದರೆ ತುಂಬ ಇದಿದೆ ಈಗ ತಲೆನೋವಿಗೆ ಕೂಡ ಹೆಣ್ಣ ಎಲ್ಲ ತುಂಬ ಉಪಯೋಗ ಆಗುತ್ತೆ ಈಗ ನಾವು ಏನಂದರೆ ನೆತ್ತಿಗೆ ಇದನ್ನು ಈ ಎಣ್ಣೆ ಎಲ್ಲ ಮಾಡ್ಕೊಂಡು ನೆತ್ತಿಗೆ ಹಚ್ಚೋದ್ರಿಂದ ತಲೆ ಹೊಟ್ಟು ಅಥವಾ ಸ್ವಲ್ಪ ಒಂದೊಂದು ಸಲ ನಮಗೆ ತುರ್ಕಿ ಆಗ್ತಾ ಇರತ್ತಲ್ವ ತಲೆಯಲ್ಲಿ ಅಥವಾ ಒಂದೊಂದು ಸಲ ಒಂದೊಂದು ಕಡೆ ನೋವು ಆಗ್ತಾ ಇರುತ್ತೆ ಸುಮ್ಮನೆ ನೋ ಫಾರ್ ನೋ ರೀಸನ್ ಅದು ನೋವು ಆಗ್ತಾ ಇರುತ್ತೆ ಅದಕ್ಕೆ ನಾವು ಈ ಥರದ ಎಣ್ಣೆಗಳನ್ನು ಹಾಕಿದರೆ ಇದರ ಎಣ್ಣೆನ ಹಾಕಿದರೆ ಕಡಿಮೆ ಆಗುತ್ತೆ ಹಾಗೆ ತಲೆಯಲ್ಲಿರೋ ಕೊಳೆನ ಹಾಕೋಕ್ಕೆ ಸಹಾಯ ಮಾಡುತ್ತೆ ಇದನ್ನು ಬಾಳೆಹಣ್ಣು ಜೊತೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹಾಕ್ಬೋದು ಹಾಗೆ ನಮ್ಮ ಕೂದಲಿದ್ದು ರೂಟನ್ನು ಗಟ್ಟಿ ಮಾಡುತ್ತೆ ಅಂದರೆ ಬೇರನ್ನು ಗಟ್ಟಿ ಮಾಡುತ್ತೆ ಹಾಗೆ ಕೂದಲು ಆಯಿಲಿ ಆಯಿಲಿ ಇರೋದನ್ನು ತಡೆಯುತ್ತದೆ ಇದು ಹಾಗೆ ಇದು ಏನು ಕೂದಲು ಇದು ಒಡ ಇದು ಒಡಿತದಲ್ಲ ಅಂದರೆ ಸ್ಪ್ಲಿಟ್ ಆಗತ್ತಲ್ವ ಹೇರ್ ಸ್ಪ್ಲಿಟ್ ಅಂತ ಹೇಳ್ತೀವಿ ಹೇರ್ ಸ್ಪ್ಲಿಟ್ ಆಗದೆ ಇರೋ ಥರ ಅದನ್ನು ತಡೆಯುತ್ತೆ ಇದು ಹಾಗೆ ತುಂಬ ತುಂಬ ಉಪಯೋಗ ಇದೆ ಹೇರ್ ಸ್ಪ್ಲಿಟ್ ಆಗೋದನ್ನೆಲ್ಲ ತುಂಬ ತಡೆಯುತ್ತೆ ಇದು ಇನ್ನು ಹೇರ್ ಫಾಲ್ ಹೇರ್ ಫಾಲಿಗೆ ಕೂಡ ಇದು ಹೇರ್ ಫಾಲ್ ಜಾಸ್ತಿ ಇದ್ದರೆ ಇದನ್ನು ಉಪಯೋಗ ಮಾಡೋದ್ರಿಂದ ಹೇರ್ ಫಾಲ್ ಕಡಿಮೆ ಆಗುತ್ತೆ ಹಾಗೆ ಜಾಸ್ತಿ ತುಂಬ ತೆಳ್ಳಗಿರುತ್ತೆ ಕೂದಲು ದಪ್ಪಕ್ಕೆ ಬರುತ್ತೆ ನೀವು ಇದನ್ನು ಬರೀ ಒಂದಿನ ಎರಡು ದಿನ ಹಾಕಿದರೆ ಅದು ಅದರ ಉಪಯೋಗ ಗೊತ್ತಾಗೋಲ್ಲ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಬೇಕು ಎರಡು ಮೂರು ತಿಂಗಳು ನಾಲ್ಕು ತಿಂಗಳು ಹೀಗೆ ಯೂಸ್ ಮಾಡಬೇಕು ಆಗ ಅದರ ಉಪಯೋಗ ಕ ಸಿಗುತ್ತೆ ನಾವು ಹೇರಿಗೆ ಅದು ಇದು ಏನೇನೋ ಹಚ್ಚೋದಕ್ಕಿಂತ ಈ ಥರ ಮನೇಲೇ ಮಾಡ್ಕೊಂಡು ಹಚ್ಚಿದರೆ ಅದು ನಮಗೆ ತುಂಬ ಯೂಸ್ ಆಗುತ್ತೆ ನಾನು ಆವಾಗಲೇ ಹೇಳಿದೆ ಸ್ಪ್ಲಿಟ್ಸ್ ಅಂತ ಅದು ಹೇರ್ ಕವಲು ಬರುತ್ತಲ್ಲ ಇದರ ಕೂದಲಿನ ತುದಿಯಲ್ಲಿ ಸ್ಪ್ಲಿಟ್ಸ್ ಆಗೋದು ಅದು ಆಗೋದಿಲ್ಲ ಇದನ್ನು ಹಚ್ಕೊಂಡು ಬಂದರೆ ಟ್ರೈ ಮಾಡಿ ಹಾಗೆ ನಾವು ಕೂದಲಿಗೆ ಕಲರಿಂಗ್ ಮಾಡಿದರೆ ಅದು ಪೇಸ್ಟ್ ಮಾಡ್ಕೊಂಡು ಅದನ್ನು ಹಚ್ಕೋಬೇಕಾಗುತ್ತೆ ಇದನ್ನು ಎಣ್ಣೆ ಮಾಡಿ ಹಾಕ್ಕೊಂಡ್ರೆ ಸ್ವಲ್ಪ ಸ್ವಲ್ಪ ವೈಟ್ ಆಗಿರೋ ಕೂದಲು ಗ್ರೇ ಕಲರ್ ಆಗಿ ಅಲ್ಲಿಗೆ ಕಂದು ಕಲರ್ ಬರುತ್ತೆ ಒಂದು ಫಿಫ್ಟೀನ್ ಮಿನಿಟ್ಸು ಅಥವಾ ಟ್ವೆಂಟಿ ಮಿನಿಟ್ಸು ಅದು ಕ ಕರಟಿ ಹೋಗಬಾರ್ದು ಎಲೆ ಸಣ್ಣ ಉರಿಲಿ ಅದನ್ನು ತೆಂಗಿನೆಣ್ಣಲ್ಲಿ ಕಾಯಿಸ್ಕೋಬೇಕು ತೆಂಗಿನ ಎಣ್ಣೆಗೆ ಹಾಕಿ ತುಂಬ ಸಣ್ಣ ಉರಿಲಿ ಜಾಸ್ತಿ ಅಂದರೆ ದೊಡ್ಡ ಉರಿ ಇಟ್ಟು ಎಲೆಗಳು ಕರಟಿ ಹೋಗಬಾರ್ದು ಕರಟಿ ಹೋದರೆ ಅದು ಒಳ್ಳೆಯದಲ್ಲ ಸಣ್ಣ ಉರಿಲಿ ಇಡಬೇಕು ನೋಡಿ ಅದು ಗೊತ್ತಾಗಬಾರ್ದು ಅಷ್ಟು ಇದು ಆ್ಯಂಟಿ ಫಂಗಲ್ ಪೇಸ್ಟ್ ಅಂತ ಹೇಳ್ಬೋದು ಹೆಣ್ಣೆಲೆ ಅದು ಪೇಸ್ಟ್ ಮಾಡಿ ಹಚ್ಕೊಂಡ್ರೆ ಅಥವಾ ಈ ಥರ ಎಣ್ಣೆ ಮಾಡ್ಕೊಂಡು ಹಚ್ಚಿದರೆ ಆ್ಯಂಟಿ ಫಂಗಲ್ ಆಗಿ ಇದು ಅಂದರೆ ಏನಾದರೂ ಆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ನಿವಾರಣೆ ಮಾಡುತ್ತೆ ನೋಡಿ ಈಗ ಟ್ವೆಂಟಿ ಮಿನಿಟ್ಸ್ ಆಗಿ ಅದನ್ನು ಸೋಸ್ಕೋಬೇಕು ನಾನು ಫಸ್ಟ್ ಗ್ಲಾಸಿಗೆ ಸೋಸ್ಕೊತಾ ಇದ್ದೀನಿ ಡೈರೆಕ್ಟ್ ಬಾಟ್ಲಿಗೆ ಹಾಕ್ಬೇಕಾದ್ರೆ ಸೈಡ್ಗೆಲ್ಲ ಚೆಲ್ಕೊಳ್ಳತ್ತೆ ಅಂತ ಫಸ್ಟ್ ಗ್ಲಾಸಿಗೆ ಹಾಕ್ಕೊತಾ ಇದ್ದೀನಿ ಹಾಕೊಂಡು ಆಮೇಲೆ ಬಾಟ್ಲಿಗೆ ಹಾಕಿ ಆದಷ್ಟು ಗ್ಲಾಸ್ ಬಾಟ್ಲಲ್ಲಿ ಯೂಸ್ ಮಾಡಿ ಈ ಎಣ್ಣೆಗಳೆಲ್ಲ ಸ್ಟೋರ್ ಮಾಡಬೇಕಾದ್ರೆ ಗ್ಲಾಸ್ ಬಾಟ್ಲಲ್ಲೇ ಸ್ಟೋರ್ ಮಾಡಿ ನಿಂಬೆಹಣ್ಣಿನ ಉಪ್ಪಿನಕಾಯಿ ಈ ಥರದ್ದೆಲ್ಲ ಯಾವುದೇ ಇದ್ದರೂ ಉಪ್ಪು ಈ ಥರದ್ದೆಲ್ಲ ಗ್ಲಾಸ್ ಬಾಟ್ಲಲ್ಲೇ ಸ್ಟೋರ್ ಮಾಡಿ ಈಗ ನಾನು ಗ್ಲಾಸ್ ಬಾಟ್ಲಲ್ಲಿ ಈ ಎಣ್ಣೆನ ಸ್ಟೋರ್ ಮಾಡ್ತಾ ಇದ್ದೀನಿ ಸೊ ಹೇರ್ ಗ್ರೋತಿಗೆ ನಿಮಗೆ ಅಥವಾ ತಲೆ ಕೂದಲಿನ ಆರೋಗ್ಯಕ್ಕೆ ಒಂದು ಉತ್ತಮವಾದ ಎಣ್ಣೆನ ನಿಮಗೆ ಹೇಳಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಈ ವಿಡಿಯೋ ಇಷ್ಟವಾದಲ್ಲಿ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ